ನಾಳೆ ಯಡಿಯೂರಪ್ಪ ಅವರು ಮೂಡಿಗೆರೆಗೆ ಆಗಮಿಸ್ತಿದ್ದಾರೆ ಈಗ ನಾಳೆ ಇದ್ರ ಬಗ್ಗೆ ಏನೋ ಒಂದು ಚರ್ಚೆ ಇದೆಯಲ್ಲ ಶಾಸಕರು ಅಸಮಾಧಾನದ ಬಗ್ಗೆ ಅದಕ್ಕೆ ತಮ್ಮ ಅಭಿಪ್ರಾಯವೇನು ನಮ್ಮದು ಪಾರ್ಟಿಯಿಂದ ನಾಳೆ ವಿಜಯ ಸಂಕಲ್ಪ ಯಾತ್ರೆ ಮಧ್ಯಾಹ್ನ 2:30ಗೆ ಬರೋದು ನಿಶ್ಚಿತವಾಗಿದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬರೋದು ನಿಶ್ಚಿತ ಆಗಿದೆ ಅದರ ಬಗ್ಗೆ ನನಗೆ ಗೊತ್ತು ನಾನು ಅದರ ಬಗ್ಗೆ ಹೇಳೋಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೀನಿ ನಾವೆಲ್ಲರೂ 2:30ಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬರೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇನ್ನೊಂದು ನೀವೇನೋ ಅಸಮಾಧಾನ ಆಗಿದೆ ಏನದು ಎಂತ ಸಭೆ ನಡೆಯುತ್ತೆ ಅಂತ ಕೇಳ್ತಾ ಇದ್ದೀರಿ ನೀವು ಕೇಳ್ತಾ ಇರೋದಕ್ಕೆ ಉತ್ತರ ಹೇಳಬೇಕು ನಮ್ಮ ಪಕ್ಷದ ಒಳಗೆ ಆಂತರಿಕವಾಗಿ ಮಾಜಿ MLA ಆದ ಕುಮಾರಸ್ವಾಮಿಯವರು ಹಾಗೆ ನಾವು ಟಿಕೆಟ್ನ ಕೊಡಬಾರ್ದು ಅಂತ ನಮ್ಮ ಕಾರ್ಯಕರ್ತರಲ್ಲಿ ಪಕ್ಷಕ್ಕೆ ಕಾರ್ಯಕರ್ತರಲ್ಲಿ ಒಂದು ವಾತಾವರಣ ಹುಟ್ಟಿದೆ ಅದರ ಪ್ರಯುಕ್ತವಾಗಿ ನಾಳೆ ನಾವೊಂದು ನಾವೆಲ್ಲರೂ ಸೇರ್ಕೊಂಡು ಅದ್ರ ಬಗ್ಗೆ ಏನು ಅಂತ ಕುಲಂಕುಶವಾಗಿ ಮಾತಾಡೋಕ್ಕೆ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಿಮ್ಮ ಶಾಸಕರು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಹೋಗೋದಂತ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅಲ್ಲ ನಾವು ಕೇಳೋಕ್ಕಂತ ಜಾಸ್ತಿ ನಿಮ್ಮ ಟಿ ವಿಲಿ ಬಂದಿದೆ ಅವ್ರು ಹೋಗಿರೋದು ನಿಶ್ಚಿತ ಆಗಿದೆ ಎಲ್ಲ ಪಕ್ಷದಲ್ಲೂ ಹೋಗಿ ಕಾಂಗ್ರೆಸ್ನಲ್ಲೂ ಹೋದರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಿಲ್ಲ JDSನಲ್ಲೂ ಹೋಗಿದ್ದಾರೆ ಅಲ್ಲೂ ಕೊಟ್ಟಿಲ್ಲ ಟಿಕೆಟು ಲಾಸ್ಟಿಗೆ BJPಲೇ ಓಡಾಡ್ತಂದಿದ್ದಾರೆ ನಾವು ಕೇಳ್ತಿರೋದಷ್ಟೇ ನಮ್ಮ ವ್ಯಕ್ತಿ ಮುಖ್ಯ ಇಲ್ಲ ನಮ್ಮ ಪಕ್ಷಕ್ಕೆ ಪಕ್ಷ ಮುಖ್ಯ ಹಾಗಾಗಿ ನಮ್ಮ ಪಕ್ಷ ಒಳ್ಳೆಯವರಿಗೆ ಟಿಕೆಟ್ ಕೊಡಲಿ ಪಕ್ಕದಲ್ಲಿ ನೋಡಿದರೆ ಇವರು ಯಾರು ಹರೀಶ್ ಪುಂಜ ಹಾಸನಲ್ಲಿ ನೋಡಿದರೆ ಪ್ರೀತಮು ಹೀಗೆ ಎಲ್ಲ ಒಂದು ಸಂಸ್ಕೃತಿ ಇಟ್ಕೊಂಡು ಒಳ್ಳೆ ಶಕ್ತಿತ್ವವಾಗಿ ಪಕ್ಷವನ್ನು ಕಟ್ಟಿ ಕಾರ್ಯಕರ್ತರಿಗೆ ಸಹಕಾರ ಮಾಡೋಂಥವ್ರಿಗೆ ಕೊಟ್ಟಿದ್ದಾರೆ ಆ ಥರದವ್ರಿಗೆ ಕೊಡಲಿ ಟಿಕೆಟು ಅನ್ನೋದಕ್ಕೆ ನಾವು ಅದೆಲ್ಲ ನಮ್ಮ ಆಂತರಿಕ ಪಕ್ಷದ ವಿಚಾರ ನಮ್ಮ ನಾಯಕರುಗಳು ನಮ್ಮದು ನಾವೆಲ್ಲ ಅವರಿಗೆ ಇದು ಮಾಡಿದ್ದೀವಿ ಅವರು ನಮಗೆ ಆ ಪಕ್ಷದ ಮುಖಂಡರುಗಳು ನಾಯಕರುಗಳು ಸಹಕಾರ ನೀಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ